ಈಗ ಮೈಸೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೋವಿಡ್ ಪ್ರಕರಣಗಳನ್ನ ಹೆಚ್ಚುವುದನ್ನು ತಡೆಗಟ್ಟುವುದಕ್ಕಾಗಿ ಪೊಲೀಸ್ ಇಲಾಖೆ ಅತ್ಯಂತ ಸೂಕ್ತವಾಗಿ ಕ್ರಮಗಳನ್ನ ಕೈಗೊಳ್ತಾ ಇದೆ. ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಮಾಸ್ಕ್ ಹಾಕ್ತಿರುವಂಥ ಅವರುಗಳನ್ನು ಈಗ ಏನು ಸರ್ಕಾರದ ನಿರ್ದೇಶನದಂತೆ ನಾವು ದಂಡವನ್ನು ಕಲೆಕ್ಟ್ ಮಾಡ್ತಿದ್ದೀವಿ. ಸೊ ಅದರಂತೆ ಕಳೆದ ಈ ಮಾರ್ಚಿಂದ ಇಲ್ಲಿವರೆಗೆ ನಾವು ಟೋಟಲು 226,380 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ನಿನ್ನೆ ಒಂದೇ ದಿನ ನಾವು 266 ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ದಂಡವನ್ನು ಕಲೆ ಹಾಕ್ತಾ ಇದ್ದೀವಿ. ಸೊ ಟೋಟಲು ಇಲ್ಲಿವರೆಗೆ 26,380 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ. ಸೊ ಅದರಲ್ಲಿ 76,77,959 ರೂಪಾಯಿಗಳನ್ನ ನಾವು ಇದುವರೆಗೆ ಫೈನನ್ನು ಕಲೆಕ್ಟ್ ಮಾಡಿದ್ದೀವಿ.